ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ SG ಕೇರ್ ಅಕಾಡೆಮಿಕ್ ಸಿರ್ಸಿಯವರಿಂದ ಪ್ರಾಯೋಜಿತವಾದಂತಹ ಕಾರ್ಯಕ್ರಮ. ಎಂದಿನಂತೆ ಈ PSI ಪರೀಕ್ಷಾ ಗೈಡ್ ಅಂಡರ್ ಅನುವಾದ, ಇಂಗ್ಲಿಷ್ ಟು ಕನ್ನಡ ಅನುವಾದವನ್ನು ಹೇಳ್ತಾ ಇದ್ದೀವಿ. ನಾವು ಅದನ್ನು ವಿಭಾಗ ಮಾಡಿದ್ವಿ ಏನಂತೇಳಿ, ಈಗ ಕೋರ್ಟ್ಗಳಲ್ಲಿ ಹೇಗೆ ಬರುತ್ತೆ, ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವ ಥರ ಪದಗಳನ್ನು ಬಳಸಬೇಕು, ಅದೇ ರೀತಿ ಜನರಲ್ ಆಗಿ ಯಾವ ಥರ ಮಾಡಬೇಕು, ಸಾಹಿತ್ಯಿಕವಾಗಿ ಯಾವ ಥರ ಮಾಡಬೇಕು, ಟೆಕ್ನಿಕಲಿ ಯಾವ ಥರ ಮಾಡಬೇಕು, ಇಕಾನಮಿ ಯಾವ ಥರ ಮಾಡಬೇಕು, ಇದನ್ನೆಲ್ಲ ಬೇರೆ ಬೇರೆ ವಿದ್ಯೆಯಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲೇ ಕೊಡ್ತಾ ಇದ್ದೀವಿ ಅನ್ನುವಾದವನ್ನು ಇವತ್ತು ಪ್ರಾರಂಭಿಕ ಹಂತದಲ್ಲಿ ನಾವು ನಿನ್ನೆನಿಂದ ಈ ಕ್ರಿಮಿನಲ್ ವಿಷಯಕ್ಕೆ ಸಂಬಂಧಪಟ್ಟಂಥ ಪದಗಳು ಯಾವುದು ಅಂತ ಹೇಳೋದನ್ನು ಹೇಳಿದ್ದೀವಿ. ಕ್ರಿಮಿನಲ್ ನ್ಯಾಯಾಲಯಗಳ ಪದ ಮತ್ತು ವಾಕ್ಯಗಳು ಹೇಳುವಂಥ ಒಂದು ಸೆಕ್ಷನ್ನನ್ನು ನಾವು ಈಗ ಪ್ರಸ್ತುತವಾಗಿ ಕೊಡ್ತಾ ಇದ್ದೀವಿ. ಇದರಲ್ಲಿ ನೋಡಿ, ಮೂರು ಉದಾಹರಣೆಯನ್ನು ಕೊಟ್ಟಿದ್ದೀವಿ. ಮೊದಲನೇದು, ಸೆಕ್ಯೂರಿಟಿ ಫಾರ್ ಕೀಪಿಂಗ್ ದ ಪೀಸ್ ಅಂಡ್ ಫಾರ್ ಗುಡ್ ಬಿಹೇವಿಯರ್. ಏನೋ CRPCLಲೋ ಅಥವಾ ಈ ಕ್ರಿಮಿನಲ್ ಆಸ್ಪೆಕ್ಟ್ಗಳಲ್ಲಿ ಬರುವಂತಹ ವರ್ಡ್ ಅಥವಾ ವಾಕ್ಯ, ಸೆಕ್ಯೂರಿಟಿ ಫಾರ್ ಕೀಪಿಂಗ್ ಪೀಸ್ ಅಂಡ್ ಗುಡ್ ಬಿಹೇವಿಯರ್, ಶಾಂತಿ ಪಾಲನೆ ಮತ್ತು ಸನ್ನಡತೆಗಾಗಿ ಭದ್ರತಾ ಪತ್ರ. ನೋಡಿ ಯಾವ ಥರ ಇದೆ ಅಂತೇಳಿ, ಅದು ಒಂಥರ ಈ ಹೆಡ್ಡಿಂಗ್ ಶೀರ್ಷಿಕೆ ಥರ ಇದೆ. ಇದಕ್ಕಿಷ್ಟೇ ಸಾಕು, ಗುಡ್ ಬಿಹೇವಿಯರ್ ಅಂತದನ್ನು ಒಳ್ಳೆಯ ವರ್ತನೆ ಹೇಳೋದಕ್ಕಿಂತ ಸನ್ನಡತೆ ಅಂತ ಹೇಳಿದ್ದಾನೆ. ನೋಡಿ, ಇದನ್ನು ನೀವು ತಾವು ಗಮನಿಸಬೇಕು. ಒಳ್ಳೆಯ ವರ್ತನೆ ಅಂತಂದ್ರೆ ಏನು ತೊಂದರೆ ಏನಿಲ್ಲ, ಆದ್ರೆ ಆ ಒಂದು ಸಂದರ್ಭದಲ್ಲಿ ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ ಅದನ್ನ ಯಾವ ತರ ಬಳಸ್ತಾರೆ ಅಂತ ಸನ್ನಡತೆ ಅಂತ ಹೇಳ್ತಾರೆ. ಒಳ್ಳೆಯ ವರ್ತನೆ ಮತ್ತು ಸನ್ನಡತೆ ಎರಡು ಒಂದಾದ್ರೂ ಆ ಪದ ತಾಂತ್ರಿಕ ಪದ ರೂಪದಲ್ಲಿ ಕಂಡು ಬರುತ್ತೆ, ಅದನ್ನು ನಾವು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಎರಡನೇದು, ಆರ್ಡರ್ ಟು ರಿಲೀಸ್ ಆನ್ ಪ್ರೊಬೇಷನ್ ಆಫ್ ಗುಡ್ ಕಂಡಕ್ಟ್ ಆರ್ ಆಫ್ಟರ್ ಅಡ್ಮೋನಿಷನ್ ಅಂತ ಹೇಳ್ತಾರೆ. ಸನ್ನಡತೆಯ ಪರಿವೀಕ್ಷಣೆಯ ಮೇಲೆ ಅಥವಾ ಎಚ್ಚರಿಕೆ ಕೊಟ್ಟ ತರುವಾಯ ಬಿಡುಗಡೆ ಮಾಡಲು ಆದೇಶ. ನೋಡಿ, ಆರ್ಡರ್ ಹೇಳುವಂತದ್ದು ಆದೇಶ, ಸರಿ ಇದೆ. ರಿಲೀಸ್ ಹೇಳುವಂತದ್ದು ಬಿಡುಗಡೆ, ಸರಿ ಇದೆ. ಪ್ರೊಬೇಷನ್ ಪರಿವೀಕ್ಷಣೆ ಹೇಳುವಂಥದ್ದು, ಈ ಪ್ರೊಬೇಷನ್ ಹೇಳುವಂತದ್ದು ಪ್ರೊಬೇಷನರಿ ಪೀರಿಯಡ್ ಹೇಳುವಂಥದ್ದು, ಅದು ಆಕ್ಚುಲಿ ಪರಿವೀಕ್ಷಣೆ ಪೀರಿಯಡ್ ಅಂದ್ರೆ ಈ 18 ವರ್ಷದ ಅಥವಾ 16 ವರ್ಷದ ಒಳಗಡೆ ಮಕ್ಕಳು ಅಪರಾಧ ಮಾಡಿದಾಗ ಅವರನ್ನ ಯಾವುದೇ ರೀತಿಯ ಜೈಲಲ್ಲಿ ಇಡಲಿಕ್ಕೆ ಅಥವಾ ಜೀವಾವಧಿ ಶಿಕ್ಷೆ ಕೊಡ್ಲಿಕ್ಕೆ ಆಗಲ್ಲ, ಅವರನ್ನು ಪರಿವೀಕ್ಷಣೆ ಮೇಲೆ ಇಡಬೇಕಾಗತ್ತೆ, ಪ್ರೊಬೇಷನ್ ಇಡಬೇಕಾಗತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಈ ಪರಿವೀಕ್ಷಣೆ ಹೇಳುವಂತ ಪದ್ದಲ್ಲಿ ಹೇಳ್ತೀವಿ. ಇಲ್ಲಷ್ಟೇ, ಗುಡ್ ಕಂಡಕ್ಟ್, ಗುಡ್ ಬಿಹೇವಿಯರ್ ಮತ್ತು ಗುಡ್ ಕಂಡಕ್ಟ್ ಎರಡು ಸನ್ನಡತೆ ಹೇಳುವಂತ ಅಂಶದಲ್ಲಿ ಪಾಲನೆ ಆಗಿದೆ. ಆಫ್ಟರ್ ಅಡ್ಮೋನಿಷನ್, ಅಡ್ಮೋನಿಷನ್ ಮೀನ್ಸ್ ನೋಡಿ ಅದರ ಅರ್ಥ ಏನಂತಂದ್ರೆ ಈ ಮೈಲ್ಡ್ ವಾರ್ನಿಂಗ್, ಅದು ಲಘು ಎಚ್ಚರಿಕೆ ಹೇಳುವಂಥದ್ದು. ಆದ್ರೆ ಇಲ್ಲಿ ಏನ್ ಮಾಡಿದಾನೆ, ಎಚ್ಚರಿಕೆ ಕೊಟ್ಟ ತರುವಾಯ. ನೋಡಿ, ಆಫ್ಟರ್ ಹೇಳುವಂತದ್ದನ್ನು ಆ ನಂತರ ಹೇಳಿಲ್ಲ, ತರುವಾಯ ಅಂತ ಹೇಳ್ದ. ಸ್ವಲ್ಪ ಸರಿಯಾದ ಎಕ್ಸಾಕ್ಟ್ ಮಾರ್ಕ್ಸ್ ಬರಬೇಕಂತದ್ದು ಈ ತರ ಪದಗಳನ್ನೇ ತಾವು ಬಳಸಬೇಕಾಗುತ್ತೆ. ಆಫ್ಟರ್ ಹೇಳುವಂಥದ್ದು ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ ತರುವಾಯ ಅಂತ ಹೇಳ್ತಾರೆ, ಆ ನಂತರ ಅಂತ ಹೇಳುವುದಿಲ್ಲ. ನೆಕ್ಸ್ಟ್, ಡಿಸ್ಚಾರ್ಜ್ ಆಫ್ ಅಫೆಂಡರ್ ಆನ್ ಸಬ್ಮಿಷನ್ ಆಫ್ ಅಪಾಲಜಿ, ಕ್ಷಮಾಪಣೆ ಕೇಳಿದ ಮೇಲೆ ಅಪರಾಧಿಯ ವಿಮೋಚನೆ. ಅಪಾಲಜಿ ಹೇಳುವಂತ ಕ್ಷಮಾಪಣೆ, ಸರಿ ಬಂದಿದೆ. ನಾನು ನಿನ್ನೆ ಒಂದು ನಿಮಗೆ ಟ್ರಿಕ್ಸ್ ಹೇಳಿದ್ದೆ, ಏನು ಇಂಗ್ಲಿಷ್ ವಾಕ್ಯಗಳಲ್ಲಿ ಕೊನೆಯ ಪದ ಕನ್ನಡದಲ್ಲಿ ಅನುವಾದದಲ್ಲಿ ಮೊದಲನೇದಾಗತ್ತೆ ಸಾಮಾನ್ಯವಾಗಿ ಅಂತೇಳಿ. ನೋಡಿ, ಅಪಾಲಜಿ ಹೇಳುವಂತ ಮೊದಲನೇ ಬಂತು. ಕೇಳಿದ ಮೇಲೆ ಸಬ್ಮಿಷನ್ ಹೇಳುವಂತದ್ದು ಕೇಳಿದ ಮೇಲೆ ಅಂತ ಹೇಳಿದಾನೆ. ಡಿಸ್ಚಾರ್ಜ್ ಅಂದ್ರೆ ವಿಮೋಚನೆ, ಅಪರಾಧಿಯ ವಿಮೋಚನೆ. ಅಫೆಂಡರ್ ಹೇಳುವಂತದ್ದು ಅಪರಾಧಿ, ವಿಮೋಚನೆ ಹೇಳುವಂತದ್ದು. ಸೊ ಹೀಗೆ ತಾವು ಅದನ್ನ ನಿಧಾನವಾಗಿ ಒಂದೊಂದು ಪದವನ್ನು ದಿನ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಇದ್ರ ಮೇಲೆ ಗಮನ ಕೊಟ್ಟರೆ ಮಾಡ್ಕೊಂಡು ಹೋಗ್ಬೋದು. ಹೇಗೆ ನೋಡಿ, ಈ ಡಿಸ್ಚಾರ್ಜ್ ಆಫ್ ಅಫೆಂಡರ್ ಆನ್ ಸಬ್ಮಿಷನ್ ಆಫ್ ಅಪಾಲಜಿ ಹೇಳುವಂತದ್ದು ಕ್ಷಮಾಪಣೆ ಕೇಳಿದ ಮೇಲೆ ಅಪರಾಧಿ ವಿಮೋಚನೆ. ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಈ ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ ಬರುವಂತಹ ವಿಶೇಷತೆ ಅಂತಂದ್ರೆ ಕ್ರಿಯಾಪದಗಳೇ ಇರಲ್ಲ, ಅದರ ಅರ್ಥವನ್ನು ನೀವು ಕೊಡಬೇಕಾಗುತ್ತೆ. ವಾಕ್ಯ ಅಥವಾ ಪದಗಳ ಅರ್ಥವನ್ನು ಹೇಳಬೇಕಾಗುತ್ತೆ, ಅದು ಬಹಳ ಇಂಪಾರ್ಟೆಂಟ್. ಅದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಈ ಮೂರು ವಾಕ್ಯಗಳಲ್ಲಿ ಕ್ರಿಯಾಪದ ಹೇಳುವಂತಹದ್ದು ಏನು ಇಲ್ಲ. ಆ ಕ್ರಿಯಾಪದ ಇಲ್ಲದೆ ಇದ್ರೂ ಸಹಿತ ಕೆಲವು ಬಾರಿ ಏನಾಗಲ್ಲ, ಅಲ್ಲಿ ಕನ್ನಡದಲ್ಲಿ ಕ್ರಿಯಾಪದಗಳು ಬರೋದಿಲ್ಲ, ಇಂಗ್ಲಿಷ್ ಅಲ್ಲೂ ಬರಲ್ಲ, ಅದನ್ನು ಹಾಗೆ ಅನುವಾದ ಮಾಡಬೇಕಾಗತ್ತೆ. ಸೊ ಇಂಥ ಅಂಶಗಳನ್ನು ತಾವು ನ್ಯಾಯಿಕ ಸಂದರ್ಭ ಅಥವಾ ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ ಬಳಸ್ತಾರೆ, ಅದನ್ನು ತಾವು ನೋಡಿಟ್ಕೊಳ್ಬೇಕು ಅಂತ ಹೇಳ್ತಾ ನಾಳೆ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.